ಓಂ ನಮಃ ಶಿವಾಯ. ಎಲ್ಲ ಆಧ್ಯಾತ್ಮಿಕ ಶರಣು ಬಂಧುಗಳಿಗೆ, ಜ್ಞಾನಾಭಿಲಾಷಿಗಳಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮಬಂಧುಗಳೇ, ನಾವೆಲ್ಲರೂ ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ಚಿತ್ತ ಶುದ್ಧವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಯುಕ್ತಿಯನ್ನು ಕೂಡ ಅದರಲ್ಲಿ ನಾವು ಅಳವಡಿಸಿದ್ವಿ. ಲೆಟ್ ಗೋ ಅನ್ನುವಂಥ ಫಾರ್ಮುಲಾ ಜೀವನದಲ್ಲಿ ಉಪಯೋಗಿಸಿ ನಮ್ಮ ಇಡೀ ಜೀವನದಲ್ಲಿ ಕೂಡ ಶಿವನ ಜ್ಞಾನ, ಶಿವನ ಶಕ್ತಿ ಬಹಳ ಮುಖ್ಯವಾಗಿರೋದು. ಆತ್ಮೀಯರೇ, ಕೆಲವರು ಹೇಳ್ತಾರೆ ಏನಕ್ಕೆ ಬೇಕು ಆಧ್ಯಾತ್ಮಿಕತೆ, ಏನಕ್ಕೆ ಬೇಕು ಜ್ಞಾನ ಧ್ಯಾನ ಅಂತ. ಶಕ್ತಿ ಇಲ್ಲದೇ ಇದ್ದರೆ ಯಾವುದೇ ಕೆಲಸ ನಡೆಯಲ್ಲ ಅಂತ ನಮಗೆ ಗೊತ್ತಿದೆ. ಹಾಗಾದರೆ ವಿಶೇಷವಾಗಿ ಪರಮಾತ್ಮನ ಶಕ್ತಿ, ಅಂದರೆ ಆ ನಿರಾಕಾರ ಶಿವನ ಶಕ್ತಿ ನಮ್ಮ ಜೀವನಕ್ಕೆ ಕೊಡುತ್ತೆ ಮುಕ್ತಿ. ಜೀವನದಲ್ಲಿ ಮೂರು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು, ಒಂದು ಶಕ್ತಿ, ಇನ್ನೊಂದು ಮುಕ್ತಿ. ಇದೆರಡಕ್ಕೂ ಕೂಡ ಆಧಾರ ಆಗಿದೆ ಯುಕ್ತಿ. ಯಾರು ತಮ್ಮ ಜೀವನದಲ್ಲಿ ಶಕ್ತಿ, ಮುಕ್ತಿ, ಯುಕ್ತಿ ಈ ಮೂರನ್ನು ಕೂಡ ಅಳವಡಿಸ್ಕೊಂಡಿರ್ತಾರೆ ಅವರಿಗೆ ನಿರಂತರ ಅನುಭವ ಆಗುತ್ತದೆ ಜೀವನ ಮುಕ್ತಿ. ಜೀವನದಲ್ಲಿದ್ದರೂ ಕೂಡ ಜೀವನದ ದುಃಖ, ಜೀವನದ ಅಶಾಂತಿ, ಜೀವನದ ಒಂದು ಪ್ರಕಾರದಲ್ಲಂತಹ ಇರುವಂಥ ಬೇಸರ ಅನುಭವ ಆಗಬೇಕಬಾರದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಉಪಯೋಗಿಸಬೇಕಾಗಿರೋದು ಯುಕ್ತಿ. ನಾವೆಲ್ಲರನ್ನೂ ಕೂಡ ಪ್ರತಿನಿತ್ಯದ ಜೀವನದ ಹಲವಾರು ಸನ್ನಿವೇಶಗಳಲ್ಲಿ ಒಂದು ಮಾತನ್ನು ಉಪಯೋಗಿಸ್ತಾ ಇರ್ತೀವಿ, ಹರ್ಟ್ ಅಂತ. ನನಗೆ ತುಂಬ ಹರ್ಟ್ ಆಯಿತು ಅಂತ. ಈ ಹರ್ಟ್ ಅಂತಕ್ಕಂಥದ್ದನ್ನು ಅನುಭವ ಮಾಡ್ತಕ್ಕಂಥವ್ರು ಹೇಳೋದೊಂದೇ, ನಾನು ತುಂಬ ಸಹಿಸ್ಕೊಳ್ತಾ ಇದ್ದೀನಿ, ನಾನು ತುಂಬ ಟಾಲರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ವಾಸ್ತವಿಕವಾಗಿ ಹೇಳಬೇಕು ಅಂದರೆ ಒಳಗಡೆ ಇರ್ತಕ್ಕಂತಹ ಶಕ್ತಿಯನ್ನು ಅರ್ಥ ಮಾಡ್ಕೊಂಡವರಿಗೆ ಅದು ಸಹನೆ ಅಂತ ಫೀಲ್ ಆಗೋದಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಟಾಲರೆನ್ಸ್? ಟಾಲರೆನ್ಸ್ ಅಂದರೆ ಕೆಲವರು ಏನು ಅಂದ್ಕೊಳ್ತಾರೆ, ನಾನೇ ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅಂತಾರೆ. ಆ್ಯಕ್ಚುಲಿ ಅಲ್ಲಿ ಸಹಿಸ್ಕೊಳ್ಳುವಂಥ ಮಾತು ಯಾಕೆ ಫೀಲ್ ಆಗುತ್ತೆ ಸಹನೆ ಅಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಡೆಫಿನೇಷನ್ನೇ ರಾಂಗ್ ಇದೆ. ಸಹನೆ ಮಾಡೋದು ಅಂತ ಹೇಳಿದ್ರೆ ನಾವು ತುಂಬ ಕಷ್ಟಪಟ್ಟು ಆ ಮಾತನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಅಂತಲ್ಲ. ಸಹನೆ ಅನ್ನೋದು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ನಾವು ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿರುತ್ತೆ ನಮಗೆ, ಆ ಅಂಡರ್ಸ್ಟ್ಯಾಂಡಿಂಗಿಂದ ನಮಗೆ ಸಹನೆ ಮಾಡೋದು ಈಸಿ ಆಗುತ್ತೆ. ಆದರೆ ಒಳಗಡೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಯಾವಾಗ ಕಡಿಮೆ ಇರುತ್ತೆ ಜ್ಞಾನದಿಂದ, ಆಗ ನಾವು ಅದನ್ನು ಸಹನೆ ಅಂತ ತಿಳ್ಕೊಳ್ತೇವೆ. ಯಾವ ರೀತಿಯಲ್ಲಿ ಒಂದು ಮುತ್ತುಗಳು ಒಂದು ಸಾಗರದ ಒಳಗರ್ಭದಲ್ಲಿ ಇರುತ್ತೆ, ಯಾತಕ್ಕಿರುತ್ತದು ಅದನ್ನು ಯಾರೂ ನೋಡಬಾರ್ದು ಅಂತ ಅಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಅದು ಸಿಗುತ್ತೆ ಅಂತ. ಹಾಗೆಯೇ ನಿರಾಕಾರನಾದಂಥ ಶಿವನಿಗೆ ನಾವು ಜ್ಞಾನ ಸಾಗರನು ಅಂತಲೂ ಹೇಳ್ತೇವೆ. ಆ ಸಾಗರನಲ್ಲಿ ಹಲವಾರು ಜ್ಞಾನದ ರತ್ನಗಳು ಅಡಕವಾಗಿದೆ. ಆದರೆ ಅದನ್ನು ನಾವು ಅನುಭವ ಮಾಡಿಕೊಳ್ಳುವಂತಹ ಯೋಗ್ಯತೆಯನ್ನು ಜೀವನದಲ್ಲಿ ಸಂಪಾದಿಸ್ಕೋಬೇಕು. ಅದಕ್ಕೆ ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಬಳಸ್ತಾ ಹೋಗಬೇಕು. ಯಾವ ರೀತಿ ನಾವು ಒಂದು ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಅದು ವ್ಯರ್ಥ ಅಂತ ಫೀಲ್ ಮಾಡ್ತೇವೆ. ಒಂದು ಸೋಲಾರ್ ಎನರ್ಜಿನ ಬಳಸ್ಕೊಂಡಿಲ್ಲ ಅಂದರೆ ನಾವು ಯಾವುದೇ ರೀತಿ ಅದರ ಒಂದು ಫಲಿತವನ್ನು ಕಾಣೋದಿಲ್ಲ. ಹಾಗೆ ಜೀವನದಲ್ಲಿ ಪರಮಾತ್ಮನ ಶಕ್ತಿಯನ್ನು ಉಪಯೋಗಿಸೋದಿದೆಯಲ್ವಾ, ಇದನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಹೇಳ್ತೇವೆ. ಕೆಲವರು ಹೇಳ್ತಾರೆ ನಾನು ಭಕ್ತಿ ಮಾರ್ಗದಲ್ಲಿದ್ದೇನೆ ಅಂತ, ಕೆಲವರು ಹೇಳ್ತಾರೆ ನಾನು ಜ್ಞಾನ ಮಾರ್ಗದಲ್ಲಿದ್ದೇವೆ ಅಂತ, ಕೆಲವರು ಹೇಳ್ತಾರೆ ನಾನು ಯೋಗ ಮಾರ್ಗದಲ್ಲಿದ್ದೇನೆ ಅಂತ, ಕೆಲವರು ಹೇಳ್ತಾರೆ ನಾನು ಗೃಹಸ್ಥ ಮಾರ್ಗದಲ್ಲಿದ್ದೇವೆ ಅಂತ. ಮಾರ್ಗ ಯಾವುದಾದರೂ ಕೂಡ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಒಬ್ಬನ ಶಕ್ತಿ, ಅದು ನಿರಾಕಾರನ ಶಕ್ತಿ. ಆ ನಿರಾಕಾರನ ಶಕ್ತಿಯನ್ನು ನಮ್ಮ ಒಂದು ದಾರಿಯಲ್ಲಿ ಉಪಯೋಗಿಸೋದಿದೆಯಲ್ವಾ, ಇದನ್ನೇ ಏನಂತ ಹೇಳ್ತೇವೆ ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳ್ತೇವೆ. ಹೇಗೆ ನಮ್ಮ ಜೀವನದಲ್ಲಿ ಮಾರ್ಗ ಅನ್ನೋದು ಸುಖಕರವಾಗಿರಬೇಕು, ಸುಗಮವಾಗಿರಬೇಕು, ಒಂದು ನೆಮ್ಮದಿಯ ಜೀವನ ಇರಬೇಕು ಅಂತ ಹೇಳಿದ್ರೆ ನಾವು ಆ ಭಗವಂತನ ಶಕ್ತಿಯನ್ನು ನಾವು ಜೀವನದಲ್ಲಿ ಉಪಯೋಗಿಸ್ಕೋಬೇಕು. ಆತ್ಮಬಂಧುಗಳೇ, ನಾವೆಲ್ಲರೂ ಕೂಡ ಜೀವನದಲ್ಲಿ ಪರಮಾತ್ಮನ ಶಕ್ತಿಯನ್ನು ಉಪಯೋಗಿಸದೇ ಇರೋದಕ್ಕೆ ಕಾರಣ ಏನು ಅಂದರೆ ಆಧ್ಯಾತ್ಮಿಕ ಚಿಂತನೆ ಮಾಡೋದಿಲ್ಲ.
ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಇವತ್ತಿನ ದಿವಸ ಭೀಕರವಾದಂತಹ ಪ್ರಾಬ್ಲಮ್ಸ್ ಎದುರಾಗ್ತಾ ಇದೆ. ನೋಡಿ, ತುಂಬ ಹೈಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥವರು, ಯಾರಿಗೆ ತುಂಬಾ ಹೆಸರು ಮಾಡಿರ್ತಕ್ಕಂಥವರಿಂದ ಕೂಡ ಇವತ್ತು ಎಷ್ಟೋ ಒಂದು ದುಷ್ಕೃತ್ಯಗಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ಪ್ರತಿನಿತ್ಯದ ವಾರ್ತೆಗಳಲ್ಲಿ, ಪ್ರತಿನಿತ್ಯದ ಅನೇಕ ಪ್ರಕಾರದ ಮಾಧ್ಯಮಗಳಲ್ಲಿ ಕೂಡ ನಾವು ಚರಿತ್ರಹೀನರನ್ನು ನಾವು ನೋಡ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಬೇಸಾಗಿರ್ತಕ್ಕಂತಹ ನಾಲೆಜ್, ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನನ ಪರಿಚಯ ಮಾಡಿಸಿರೋದಿಲ್ಲ. ಜ್ಞಾನ ಅಂತಕ್ಕಂಥದ್ದು ಒಂದು ಬೆಳಕು, ಇದನ್ನು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಕತ್ಲಲ್ಲಿ ಪ್ರಯಾಣ ಮಾಡ್ತೇವೆ. ಕತ್ಲಲ್ಲಿ ಹೋಗ್ತಕ್ಕಂಥವರಿಗೆ ಅಪಘಾತ ತಪ್ಪಿದ್ದಲ್ಲ. ನಮ್ಮ ಮನಸ್ಸು ಕೂಡ ಪ್ರತಿದಿನ ಎಷ್ಟು ಕಡೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಅಂತ ನೋಡ್ರಿ. ದೇಹ ಆಕ್ಸಿಡೆಂಟ್ ಆಗಬಾರ್ದು ಅಂದರೆ ನಾವು ರೋಡ್ ಕ್ರಾಸ್ ಮಾಡುವಾಗ ತುಂಬ ಎಚ್ಚರವಾಗಿ ಕ್ರಾಸ್ ಮಾಡ್ತೇವೆ. ಬಟ್ ಮನಸ್ಸು ಆಕ್ಸಿಡೆಂಟ್ ಆಗ್ತಾ ಇರೋದ್ರ ಬಗ್ಗೆ ನಾವು ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದ್ದೇವೆ? ಯಾಕಂದರೆ ನಾವು ಹೋಗ್ತಕ್ಕಂಥ ದಾರಿನೂ ನಮಗೆ ಗೊತ್ತಿಲ್ಲ, ಆ ಜ್ಞಾನದ ಬೆಳಕಲ್ಲೂ ನೋಡೋದಿಲ್ಲ. ಆಗ ಮನಸ್ಸು ಏನಾಗ್ತಾ ಹೋಗುತ್ತೆ, ತುಂಬ ಕುಗ್ಗಿ ಹೋಗ್ತಾ ಇರುತ್ತೆ, ನಿರಾಶವಾಗ್ತಾ ಇರುತ್ತೆ, ನಿರ್ಬಲವಾಗ್ತಾ ಇರುತ್ತೆ. ಮನಸ್ಸು ಯಾವಾಗ ಖುಷಿಯಾಗಿರೋದಿಲ್ಲ, ನಿರ್ಬಲವಾಗಿರುತ್ತೆ, ಕುಗ್ಗಿ ಹೋಗುತ್ತೆ, ಆಗ ಆತ್ಮದ ಶಕ್ತಿ ಅಂತಕ್ಕಂಥದ್ದು ಪೂರ್ತಿಯಾಗಿ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಆತ್ಮದ ಶಕ್ತಿ ಡಿಸ್ಚಾರ್ಜ್ ಆಯಿತು ಅಂದಾಗ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ಪವರ್ ಇರೋದಿಲ್ಲ. ಅದಕ್ಕೆ ಆಧ್ಯಾತ್ಮಿಕತೆ ಅಂದರೆ ಶಿವನ ಶಕ್ತಿ ಅಂತ ಹೇಳ್ತೇವೆ. ಆ ಶಿವನ ಶಕ್ತಿ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳಿದ್ರೆ ನಾವು ಎಂತಹ ಪರಿಸ್ಥಿತಿಗಳನ್ನು ಎದುರಿಸ್ಬೋದು. ಪವರ್ಫುಲ್ ಅಂದರೆ ಅರ್ಥ ಈ ರೀತಿ ತಿಳ್ಕೊಬೇಡಿ, ನಮ್ಮನ್ನು ಮುಟ್ಟಿದ್ರೆ ಇನ್ನೊಬ್ಬರಿಗೆ ಶಾಕ್ ಆಗುತ್ತೆ ಅಂತ. ಪವರ್ಫುಲ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲ, ಪವರ್ಫುಲ್ ಅಂದರೆ ಆತ್ಮದ ಪವರ್, ಪವರ್ಫುಲ್ ಅಂದರೆ ಆತ್ಮದ ಕರೆಂಟ್, ಪವರ್ಫುಲ್ ಅಂದರೆ ಪರಮಾತ್ಮನ ಜ್ಞಾನದ ಪವರ್. ಆ ಪವರ್ಫುಲ್ಲಿಂದ ಆಗುವಂಥದ್ದೇನು ಅಂದರೆ, ಹೊರಗಡೆಯ ಪರಿಸ್ಥಿತಿಗಳ ಪ್ರಭಾವ ನನ್ನ ಒಳಗಡೆ ಇರ್ತಕ್ಕಂತಹ ಮನಸ್ಸಿನ ಮೇಲೆ ಬೀರ್ತಾ ಇಲ್ಲ. ಐ ಆಮ್ ಅನ್ಇನ್ಫ್ಲುಯೆನ್ಸ್ಡ್ ವಿತ್ ಎವರಿ ಸಿಚುವೇಶನ್ ಆ್ಯಂಡ್ ವಿತ್ ಎವರಿ ಪ್ರಾಬ್ಲಮ್ ಆಫ್ ಎವರಿ ಪರ್ಸನ್ ಅಂತ ಹೇಳಿದ್ರೆ, ದಟ್ ಈಸ್ ದ ಪವರ್ ಆಫ್ ಆಲ್ ಮೈಟಿ. ಅದನ್ನು ಪರಮಾತ್ಮನ ಶಕ್ತಿ, ನಿರಾಕಾರ ಶಿವನ ಶಕ್ತಿ ಅಂತ ಹೇಳ್ಬೋದು. ಈ ರೀತಿ ತಿಳ್ಕೊಳ್ಳೋದು ನಮಗೆ ಅರ್ಥ ಆಗಬೇಕಾಗಿದೆ. ಇನ್ನರ್ ಸ್ಟ್ರೆಂತ್, ಇನ್ನರ್ ಪವರ್, ಅದನ್ನು ಪವರ್ ಅಂತ ಹೇಳ್ತೇವೆ. ಇವತ್ತು ಪವರ್ ಅಂದರೆ ಮುಟ್ಟಿದ್ರೆ ಶಾಕ್ ಆಗುತ್ತೆ, ಆ ರೀತಿ ಪವರ್ ಅಲ್ಲ. ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಮನಸ್ಸನ್ನು ಸಶಕ್ತವಾಗಿ ಇಡುತ್ತೆ. ಆಧ್ಯಾತ್ಮಿಕ ಶಕ್ತಿ ಅಂದರೆ ಒಳಗಡೆ ಇರ್ತಕ್ಕಂತಹ ಮೌಲ್ಯಗಳನ್ನು ಜೀವಂತವಾಗಿಡುತ್ತೆ. ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂಥ ಆತ್ಮದ ಗುಣಗಳು ವೃದ್ಧಿ ಆಗ್ತಾ ಹೋಗುತ್ತೆ. ಆಧ್ಯಾತ್ಮಿಕತೆಯ ಶಕ್ತಿ ಅಂತ ಹೇಳಿದ್ರೆ ಪರಿಸ್ಥಿತಿಗಳಿಂದ ಒಳ್ಳೆಯ ಸ್ಟ್ರೆಂತನ್ನು ಸಂಪಾದನೆ ಮಾಡುವಂಥದ್ದು. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಚರಿತ್ರವಂತರಾಗಿ ಮಾಡ್ತಕ್ಕಂಥದ್ದು. ಆಧ್ಯಾತ್ಮಿಕವಂತರಂದರೆ ಸಂಸ್ಕಾರವಂತರಾಗಿ ಮಾಡುವಂಥದ್ದು. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಪ್ರತಿ ಸಮಸ್ಯೆಯಲ್ಲೂ ಅಚಲವಾಗಿ, ಅಡೋಲವಾಗಿ, ಸಮರ್ಥವಾಗಿ ಎದುರಿಸುವಂಥದ್ದು. ಆ ಸಮರ್ಥ ಶಕ್ತಿಯನ್ನು ನಮ್ಮ ಒಳಗಡೆ ಬೆಳೆಸ್ಕೊಳ್ಳೋದು ಇದೆಯಲ್ಲ ಆತ್ಮೀಯರೇ, ಅದೇ ಶಿವನ ಶಕ್ತಿ. ನಾವೆಲ್ಲರೂ ಕೂಡ ಎಷ್ಟೆಲ್ಲ ಭಕ್ತಿ ಮಾಡ್ತಾ ಬಂದಿದ್ದೇವೆ, ಎಷ್ಟೆಲ್ಲ ಪೂಜೆಗಳನ್ನು ಮಾಡ್ತಾ ಇದ್ದೇವೆ, ಎಷ್ಟು ಉಪವಾಸ ವ್ರತಗಳನ್ನು ಮಾಡ್ತಾ ಇದ್ದೇವೆ, ಆದರೂ ಕೂಡ ಒಳಗಡೆ ಮಾತ್ರ ಪರಿಸ್ಥಿತಿಗಳನ್ನು ಎದುರಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಅಂದರೆ ಇದಕ್ಕೆ ಕಾರಣ, ನನಗೆ ಬಂದಿರೋದು ತಲೆನೋವು, ಆದರೆ ಇಂಜೆಕ್ಷನ್ ಆಗ್ತಿರೋದು ಹಲ್ಲಿಗೆ, ಅಂದರೆ ಯಾವ ರೀತಿ ಇದು ಪರಿಣಾಮ ಬೀಳುತ್ತೆ? ಯಾವ ಒಂದು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗೆ ಸರಿಯಾದಂತಹ ಸೊಲ್ಯೂಷನ್ ಕೊಡೋದಿದೆಯಲ್ವಾ, ಅದು ಆಧ್ಯಾತ್ಮಿಕತೆ. ಹಾಗಾದರೆ ನಮ್ಮ ಮನಸ್ಥಿತಿಯನ್ನು ಪವರ್ಫುಲ್ ಮಾಡ್ಕೋಬೇಕಂತ ಹೇಳಿದ್ರೆ ಪ್ರತಿದಿನವೂ ಕೂಡ ನಾವು ಜ್ಞಾನನ ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು, ದರ್ಶನ ಮಾಡಬೇಕು. ಆವಾಗ ಮಾತ್ರ ನಮ್ಮ ಮನಸ್ಸು ಪವರ್ಫುಲ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಟೇಕ್ ಕೇರ್ ಆಫ್ ವಾಟ್ ಯು ಸಿ, ವಾಟ್ ಯು ರೀಡ್ ಆ್ಯಂಡ್ ವಾಟ್ ಯು ಲಿಸನ್ ಅಂತ. ನೀನು ಏನು ನೋಡ್ತೀಯ, ಏನು ಓದ್ತೀಯ, ಏನು ಕೇಳ್ತೀಯ, ಅದೆಲ್ಲ ಕೂಡ ಒಳಗಡೆ ಇರ್ತಕ್ಕಂತಹ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ನಮ್ಮ ಸ್ವಭಾವ, ಪ್ರಭಾವ ಎರಡಕ್ಕೂ ಕನೆಕ್ಟ್ ಆಗಿರೋದು ನಾವು ನೋಡ್ತಕ್ಕಂತಹ ಒಂದು ವಿಷಯಗಳು. ಆ ಕಾರಣದಿಂದಲೇ ನಾವು ಜ್ಞಾನನ ನಮ್ಮ ಜೀವನದಲ್ಲಿ ಅಭಾವ ಮಾಡ್ಕೊಬಾರ್ದು.
ಯಾವಾಗ ಜೀವನದಲ್ಲಿ ಜ್ಞಾನದ ಅಭಾವ ಆಗಿಬಿಡುತ್ತೆ ಆಗ ನಮ್ಮ ಭಾವಗಳೆಲ್ಲ ಕೆಟ್ಟೋಗುತ್ತೆ. ಸಾಧಾರಣವಾಗಿ ನಮ್ಮ ಒಳಗಡೆ ಇರತಕ್ಕಂತಹ ಮನಸ್ಸು ನೀಟ್ ಕ್ಲೀನ್ ಅಂಡ್ ಲೈಟ್ ಆಗಿರಬೇಕು. ಅದಕ್ಕೆ ಹೇಳ್ತಾರೆ ಸರಳ ಚಿತ್ತತೆ ಇರಬೇಕು ಅಂತ. ಯಾರ ವ್ಯಕ್ತಿತ್ವ ಸರಳವಾಗಿರುತ್ತೆ, ಯಾರ ವ್ಯಕ್ತಿತ್ವ ತುಂಬ ಕ್ಲೀನ್ ಆಗಿರುತ್ತೆ ಅವರು ಎಲ್ಲರಿಗೂ ಆಕರ್ಷಿತರಾಗಿರ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ ಅಂತರ್ಮುಖತೆ ಇರಲಿ ಅಂತಾರೆ. ಅಂತರ್ಮುಖಿ ಸದಾ ಸುಖಿ ಅಂತ ಹೇಳ್ತಾರೆ. ಒಳಗಡೆ ಅಂತರ್ಮುಖತೆ ಇಲ್ಲ ಅಂತ ಹೇಳಿದರೆ ನಾವು ಖಂಡಿತವಾಗಿಯೂ ನಮ್ಮ ಮನಸ್ಸು ಸಾಕಷ್ಟು ಬಾಹ್ಯತೆಯಲ್ಲಿ ಇದೆ ಅಂತ. ಬಾಹ್ಯಮುಖಿ ಸದಾ ದುಃಖಿ ಅಂತ ಹೇಳ್ತಾರೆ. ಬಾಹ್ಯತನದಲ್ಲಿ ಜಾಸ್ತಿ ಬಂದಾಗ ದುಃಖ ಅನ್ನೋದು ನಮಗೆ ಕಾಣಿಸುತ್ತೆ. ತಿಳ್ಕೊಳ್ಳಿ, ಯಾರಲ್ಲಾದರೂ ಒಂದು ನೆಗೆಟಿವ್ ನೋಡಿದ್ರೂ ಕೂಡ ಅವರನ್ನು ಒಳ್ಳೆಯ ದೃಷ್ಟಿಯಲ್ಲಿ, ಒರಿಜಿನಲ್ ದೃಷ್ಟಿಯಲ್ಲಿ, ಶುದ್ಧ ಭಾವನೆಯಲ್ಲಿ ನೋಡ್ತಕ್ಕಂತಹ ಸ್ಟ್ರೆಂತ್ ನನ್ನಲ್ಲಿದೆಯಾ? ಒಬ್ಬರನ್ನು ನೋಡಿದಾಗ ನಮಗೆ ಅನುಭವದಲ್ಲಿ ನಾವು ಮಾಡ್ಕೊಂಡು ಬಂದಿರೋದೇನು ಅಂದರೆ ಜಾಸ್ತಿ ನೆಗೆಟಿವ್ಸೇ ಕಾಣಿಸುತ್ತೆ. ಆದರೆ ನಮಗೆ ಆ ಪಾಸಿಟಿವ್ ನೋಡ್ತಕ್ಕಂತಹ ಒಂದು ದೃಷ್ಟಿಕೋನ ನಮ್ಮಲ್ಲಿ ಲೋಪ ಆಗಿದೆ. ಯಾಕಂದರೆ ಆ ದೃಷ್ಟಿನೇ ನಮ್ಮ ಹತ್ರ ಇಲ್ಲ. ಯಾವ ರೀತಿ ಕಣ್ಣಿಗೆ ನಾವು ಇದ್ದರೂ ಕೂಡ ಬಟ್ಟೆ ಕಟ್ಬಿಟ್ರೆ ಏನು ಮಾಡ್ತಾರೆ, ದೃಷ್ಟಿ ಇದ್ದರೂ ಕೂಡ ಉಪಯೋಗಿಸಲ್ಲ. ಮಹಾಭಾರತದಲ್ಲಿ ಯಾವ ರೀತಿಯಲ್ಲಿ ನಾವು ಮಂಡೋದರಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ, ಆ ಕಾರಣದಿಂದ ಅವ್ರ ಕಣ್ಣಿದ್ದರೂ ಕೂಡ ಕಣ್ಣಿಲ್ದಂತೆ ಜೀವನ ಮಾಡಿದ್ರು ಅಂತ. ಅದೇ ರೀತಿ ನಾವು ಕೂಡ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಜ್ಞಾನ ಅಂತಕ್ಕಂತಹ ಒಂದು ಬೆಳಕಿಗೆ ನಾವು ಏನು ಮಾಡಿಬಿಟ್ಟಿದ್ದೀವಿ, ಅಜ್ಞಾನ ಅಂತಕ್ಕಂತಹ ಒಂದು ಬಟ್ಟೆಯನ್ನು ಕಟ್ಬಿಟ್ಟಿದ್ದೀವಿ. ಆ ಕಾರಣದಿಂದ ಜೀವನ ಏನೋ ನಡೀತಾ ಇದೆ ಆದರೆ ಸುಖಮವಾಗಿ ನಡೀತಾ ಇಲ್ಲ, ಸುಗಮವಾಗಿ ನಡೀತಾ ಇಲ್ಲ, ಆನಂದವಾಗಿ ನಡೀತಾ ಇಲ್ಲ. ಹೋಗ್ತಕ್ಕಂತಹ ಮಾರ್ಗದಲ್ಲಿ ಸಾಕಷ್ಟು ಅಡೆತಡೆಗಳು ನಮಗೆ ಕಂಡು ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು? ನಾಟ್ ಅವೇಕನ್ಡ್ ಇನ್ಸೈಡ್. ಯಾವ ರೀತಿಯಲ್ಲಿ ಬಾಡಿಯಲ್ಲಿ ಶಕ್ತಿ ಕಡಿಮೆ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಫುಡ್ ಕೊಟ್ಟರೂ ಕೂಡ ಅದು ಒಳಗಡೆ ಬಾಡಿ ಇಂಟೇಕ್ ತಗೊಳ್ತಿಲ್ಲ ಅಂದರೆ ಫೈನಲಾಗಿ ಏನು ಮಾಡ್ತಾರೆ, ಗ್ಲೂಕೋಸ್ ಕೊಡ್ತಾರೆ. ಯಾವಾಗ ಈ ಒಂದು ಸಲಿನ್ ಹಾಕ್ತಾರಲ್ವ ಗ್ಲೂಕೋಸ್, ಆ ಸಲಿನ್ ಹಾಕಿದಾಗ ಏನಾಗುತ್ತೆ, ಒಳಗಡೆ ಇರ್ತಕ್ಕಂತಹ ಎನರ್ಜಿ ಲೆವೆಲ್ಸು ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕತೆ ಅಂತಕ್ಕಂತಹ ಒಂದು ಗ್ಲೂಕೋಸ್ ಬಹಳ ಅವಶ್ಯಕತೆ. ನಾವು ಎಷ್ಟೇ ಹೊರಗಡೆಯಿಂದ ತಿದ್ದು ಪ್ರಯತ್ನ ಮಾಡಿದರೂ ಕೂಡ ಒಳಗಡೆಯಿಂದ ತಿದ್ದುಪಡಿ ಆಗಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಒಂದಲ್ಲ ಒಂದು ದಿನ ಅದರ ಒಂದು ಪರಿಣಾಮನ ಎದುರಿಸಬೇಕಾಗತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ ಚಿಕ್ಕವರಿದ್ದಾಗ ಈ ಥರ ಇರಲಿಲ್ಲ, ಬೆಳೀತಾ ಬೆಳೀತಾ ನಮ್ಮ ಮಕ್ಕಳು ಯಾಕೆ ಹಿಂಗಾಗ್ಬಿಟ್ರು ಅಂತ. ಯಾಕೆ ಹಿಂಗಾಗ್ಬಿಟ್ರು ಅಂತ ಹೇಳಿದ್ರೆ ಒಳಗಡೆ ಎಲ್ಲಿ ತಿದ್ದಬೇಕೋ ಅದರ ಬಗ್ಗೆ ಯಾವಾಗೂ ಗಮನ ಕೊಟ್ಟಿಲ್ಲ. ಮೇಲುಗಡೆ ತಿದ್ದೋ ಪ್ರಯತ್ನ ಮಾಡೋದ್ರಿಂದ ಯಾರೂ ಕೂಡ ಪರಿವರ್ತನೆ ಆಗೋದಿಲ್ಲ. ಇವತ್ತಿನ ದಿವಸ ನಾವು ಸಾಕಷ್ಟು ಪ್ರಕಾರದ ಒಂದು ಇಂಡಸ್ಟ್ರೀಸ್ ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಈ ಒಂದು ಟೆಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಈ ಒಂದು ಏರ್ಫೋರ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅಲ್ಲೆಲ್ಲನೂ ಕೂಡ ಸಾಕಷ್ಟು ಜನಕ್ಕೆ ಒಂದು ಪ್ರಕಾರದ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರೆ ಒಳಗಡೆ ಎಷ್ಟು ದುಃಖ ಇದ್ದರು, ಒಳಗಡೆ ಎಷ್ಟು ಪ್ರಕಾರದ ನೋವಿದ್ರೂ ಕೂಡ ಅದನ್ನೆಲ್ಲ ಕೂಡ ಸಪ್ರೆಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಯಾವ ರೀತಿಯಲ್ಲಿ ನಾನು ಕಸ್ಟಮರ್ ಜೊತೆ ಮಾತಾಡಬೇಕು, ಯಾವ ರೀತಿ ನಾನು ಕ್ಲೈಂಟ್ ಜೊತೆ ಮಾತಾಡಬೇಕು ಅನ್ನೋದನ್ನು ಟ್ರೈನಿಂಗ್ ತುಂಬ ಕೊಡ್ತಾರೆ. ಆದರೆ ಆ ಫೇಸ್ ಇಂಡೆಕ್ಸ್ನಲ್ಲಿ ನಾವು ನೋಡ್ತಾ ಇರ್ತಕ್ಕಂತಹ ಆ ಒಂದು ಫೀಲಿಂಗ್ ಏನಿರುತ್ತೆ, ಆ ಫೀಲಿಂಗ್ ಒರಿಜಿನಾಲಿಟಿ ಇರೋದಿಲ್ಲ, ಬಿಕಾಸ್ ಇಟ್ ಈಸ್ ಟ್ರೈನ್ಡ್ ಇನ್ ಸಚ್ ವೇ. ಆದರೆ ಒಳಗಡೆ ಟ್ರೈನಿಂಗ್ ಕೊಡೋ ಅಂತಹ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದೆ. ಒಳಗಡೆ ನಾವು ಆ ಒಂದು ರೀತಿಯಲ್ಲಿ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ಬೇಕು, ಭಾವನೆಗಳನ್ನು ಖುಷಿಯಾಗಿ ಇಟ್ಕೋಬೇಕು, ಎಮೋಷನ್ಸ್ನ ಒಳ್ಳೆ ರೀತಿ ಸ್ಟ್ರೆಂಥನ್ನಾಗಿ ಇಟ್ಕೋಬೇಕು ಅನ್ನುವಂಥ ಟ್ರೈನಿಂಗು ಆಧ್ಯಾತ್ಮಿಕತೆಯಿಂದ ಸಿಗುತ್ತೆ. ಅದು ಕೇವಲ ಶಿವನ ಜ್ಞಾನಾಮೃತದಲ್ಲಿ ಮಾತ್ರ ಅಡಕವಾಗಿದೆ. ಕೆಲವರು ಹೇಳ್ತಾರೆ ಈ ಶಿವನ ಶಕ್ತಿ ನಮ್ಮ ಜೀವನಕ್ಕಷ್ಟು ಮುಖ್ಯನಾ ಅಂತ. ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ನೀವು ನಿಮ್ಮ ಒಂದು ಕಾರ್ನಲ್ಲಿ ಡ್ರೈವರ್ನ ಮಾತ್ರ ನೀವು ಕೇರ್ ಟೇಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಕಾರ್ನ ನೆಗ್ಲೆಕ್ಟ್ ಮಾಡಿದ್ರೂ ರಾಮಾಯಣ. ಈ ಒಂದು ವೇಳೆ ನೀವು ಡ್ರೈವರ್ನ ನೆಗ್ಲೆಕ್ಟ್ ಮಾಡಿ ಕಾರ್ನ ಟೇಕ್ ಕೇರ್ ಮಾಡಿದ್ರೂ ಕೂಡ ಅಲ್ಲಿ ಏನಾಗುತ್ತೆ,
ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಒಳಗಡೆ ಇರತಕ್ಕಂಥ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಏನಿದೆ, ಆ ಆತ್ಮಕ್ಕೆ ಆ ಶಿವನ ಶಕ್ತಿ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಒಳಗಡೆ ಇರತಕ್ಕಂತಹ ಸಂಸ್ಕಾರಗಳು ಪರಿವರ್ತನೆ ಆಗೋದಿಲ್ಲ. ನಮ್ಮ ಒಳಗಡೆ ಸಂಸ್ಕಾರ ಪರಿವರ್ತನೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಲ್ಲಿ ಹೊರಗಡೆ ನಾವು ಖುಷಿಯ ಒಂದು ವಾತಾವರಣವನ್ನು ಬಯಸೋದಕ್ಕೆ ಆಗೋದಿಲ್ಲ. ಸಾಕಷ್ಟು ಜನ ಮತ್ತೊಬ್ಬರ ಜೊತೆಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋದೇ ಹೆಚ್ಚಾಗಿರುತ್ತೆ. ನಮ್ಮ ಜೀವನದಲ್ಲಿ ನಾವು ತುಂಬ ಹರ್ಟ್ ಯಾವಾಗ ಆಗ್ತೇವೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದಾಗ, ತುಂಬ ನಾವು ನಿರೀಕ್ಷೆ ಮಾಡಿದಾಗ. ಯಾರಿಗೆ ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಕ್ಕಂತಹ ಒಂದು ಸಂಸ್ಕಾರ ಇರುತ್ತೆ ಅವ್ರು ಯಾವತ್ತೂ ಕೂಡ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಮನೆಯಲ್ಲಿ ಒಂದು ಹಿರಿಯರು ಯಾವಾಗಲೂ ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ. ಇದು ಎಕ್ಸ್ಪೆಕ್ಟೇಷನ್. ಆದರೆ ಇರ್ತಕ್ಕಂಥ ವ್ಯಕ್ತಿ ಅಪರೂಪದಲ್ಲಿ ಒಂದು ದಿನ ಏನಾದರೂ ಅವರ ಪಾದಕ್ಕೆ ನಮಸ್ಕಾರ ಮಾಡದೆ ಹೋಗಿಬಿಟ್ಟ ಅಂತ ಹೇಳಿದ್ರೆ ಎಷ್ಟು ಅಪ್ಸೆಟ್ ಆಗ್ತಾರೆ. ಈ ಥರ ಸಣ್ಣ ಸಣ್ಣ ಮಾತುಗಳಲ್ಲಿ ಯಾರು ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಂಡಿರ್ತಾರೆ ಅವರು ಯಾವ ರೀತಿಯಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ? ಬ್ಲೆಸ್ಸಿಂಗ್ ಕೊಡಬೇಕು ಅನ್ನೋವಂಥದ್ದು, ಆಶೀರ್ವಾದ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದ್ದರೆ ಎಕ್ಸ್ಪೆಕ್ಟೇಷನ್ಸ್ ಬಿಡಬೇಕು. ಎಕ್ಸ್ಪೆಕ್ಟೇಷನ್ಸಿಂದ ಯಾರೂ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಜಗತ್ತೆಲ್ಲ ನನಗಿಷ್ಟ ಆಗಿರೋ ರೀತಿಯಲ್ಲಿ ನಡಿಬೇಕು ಅಂತ. ಆದರೆ ನಾವು ಈ ಮಾತನ್ನು ಮರೆತೋಗಿದ್ದೀವಿ, ಪ್ರತಿಯೊಬ್ಬರದು ಸಂಸ್ಕಾರ, ಪ್ರತಿಯೊಬ್ಬರದು ದೃಷ್ಟಿಕೋನ, ಪ್ರತಿಯೊಬ್ಬರದು ಕೂಡ ಫೀಲಿಂಗ್ಸ್, ಪ್ರತಿಯೊಬ್ಬರದು ಆಲೋಚನೆಯ ಪದ್ಧತಿ, ಪ್ರತಿಯೊಬ್ಬರು ಕೂಡ ಪಾಸ್ಟ್ ಜರ್ನಿಯಿಂದ ಬಂದಿದ್ದಾರೆ ಅಂತ ಮರೆತೋದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ, ಎರಡು ರಾಷ್ಟ್ರದವರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಒಬ್ಬರು ಪಂಜಾಬ್ನ ಕಡೆಯವರು, ಇನ್ನೊಬ್ಬರು ಡೆಲ್ಲಿ ಕಡೆಯವರು, ಇನ್ನೊಬ್ಬರು ಕರ್ನಾಟಕದ ಕಡೆಯವರು. ಒಬ್ಬೊಬ್ಬರದು ಕೂಡ ಊಟದ ಪದ್ಧತಿ ಡಿಫ್ರೆಂಟ್ ಇರುತ್ತೆ, ಒಬ್ಬೊಬ್ಬರದು ಕೂಡ ಮಾಡ್ತಕ್ಕಂತಹ ರೆಸಿಪಿ ಡಿಫ್ರೆಂಟ್ ಇರುತ್ತೆ. ಆದರೆ ನಂದು ಚೆನ್ನಾಗಿದೆ, ನಿಂದು ಚೆನ್ನಾಗಿದೆ, ನಿಂದು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಯಾವತ್ತೂ ಫೀಲ್ ಮಾಡಲ್ಲ. ಅಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರವರದು ಮಾಡ್ತಕ್ಕಂತಹ ಒಂದು ವೇ ಆಫ್ ಕುಕ್ಕಿಂಗ್ ಏನಿದೆ ಅದು ಡಿಫ್ರೆಂಟ್ ಕಲ್ಚರ್ ಅಂತ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಸೊ ಅಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೇವೆ, ಆದರೆ ಜೀವನದಲ್ಲಿ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಪ್ರತಿಯೊಂದು ಆತ್ಮದ್ದು ಕೂಡ ಡಿಫ್ರೆಂಟ್ ಕಲ್ಚರ್ ಸಂಸ್ಕಾರ ತಗೊಂಡು ಬಂದಿರ್ತಾರೆ. ಪ್ರತಿಯೊಂದು ಆತ್ಮ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರ ಆತ್ಮದ ಮೇಲೆ ಹಲವಾರು ಪದರಗಳು ಸಂಸ್ಕಾರದ ರೂಪದಲ್ಲಿ ಕ್ರಿಯೇಟ್ ಆಗಿರುತ್ತೆ. ಲಾಂಗ್ ಜರ್ನಿಯಲ್ಲಿ ಬರುವಂಥ ಪ್ರತಿ ಆತ್ಮನೂ ಕೂಡ ಪೂರ್ವ ಜನ್ಮದ ಸಂಸ್ಕಾರಗಳನ್ನು ತನ್ನೊಂದಿಗೆ ಕ್ಯಾರಿ ಮಾಡ್ಕೊಂಡು ಬಂದಿರುತ್ತೆ. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ಯೂರ್ ಸೋಲ್ ಇದೆ, ಶುದ್ಧವಾದ ಚೇತನ ಇದೆ, ಒಂದು ಶುದ್ಧವಾದ ಆತ್ಮ ಇದೆ, ಒಂದು ಚೈತನ್ಯವಾದ ಆತ್ಮ ಇದೆ ಅಂತ ಮರ್ತು ಹೋಗಿದ್ದೇವೆ. ಆ ಕಾರಣದಿಂದಲೇ ನಮಗೆ ಇವತ್ತಿನ ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರನ್ನು ನೋಡಿದರೂ ಕೂಡ ಅವರ ನೆಗೆಟಿವ್ಸ್ ಹೆಚ್ಚಾಗಿ ಕಾಣುತ್ತೆ ಹೊತ್ತು ಅವರಲ್ಲಿರ್ತಕ್ಕಂಥ ಪಾಸಿಟಿವ್ಸು ಕಾಣೋದಿಲ್ಲ. ಯಾಕಂದರೆ ನಮ್ಮ ದೃಷ್ಟಿಕೋನ ಅಲ್ಲೇನಾಗಿದೆ, ಜ್ಞಾನದ ಅಂಧ. ಒಬ್ಬ ಅಂಧನಿಗೆ, ಒಬ್ಬ ಕುರುಡನಿಗೆ ಕುರುಡತ್ವ ಯಾವ ರೀತಿ ಇರುತ್ತೋ ಆ ರೀತಿ ಒಳಗಡೆ ಇರತಕ್ಕಂಥ ಜ್ಞಾನದ ಕಣ್ಣು ಅನ್ನೋದು ಇವತ್ತು ಒಂದು ಕುರುಡತ್ವಕ್ಕೆ ಹೋಗಿದೆ. ಆ ಜ್ಞಾನದ ಕುರುಡತ್ವವನ್ನು ಓಪನ್ ಮಾಡೋದಿದೆಯಲ್ವಾ, ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮಿಕ ವಿಜ್ಞಾನ. ಆ ಆಧ್ಯಾತ್ಮಿಕ ವಿಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಇವತ್ತು ಏನೆಲ್ಲ ಕೂಡ ಅನೇಕ ಪ್ರಕಾರದ ಸಮಸ್ಯೆಗಳನ್ನು, ಅನೇಕ ಪ್ರಕಾರದ ಒತ್ತಡಗಳನ್ನು, ಅನೇಕ ಪ್ರಕಾರದ ಪರಿಸ್ಥಿತಿಗಳನ್ನು ನಾವು ಎದುರಿಸ್ತಾ ಇದ್ದೇವೆ, ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡು ಬರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಬದಲಾವಣೆ ನೋಡಬೇಕು ಅನ್ನೋದು ಆಸೆ ಪಡ್ತಾರೆ. ಇಫ್ ಯು ವಾಂಟ್ ಟು ಸೀ ದ ಚೇಂಜ್, ಫಸ್ಟ್ ಬ್ರಿಂಗ್ ದ ಚೇಂಜ್ ವಿದಿನ್ ಅಂತ ಹೇಳ್ತಾರೆ. ಒಳಗಡೆ ಚೇಂಜ್ ತಂದರೆ ಮಾತ್ರ ಹೊರಗಡೆ ಚೇಂಜ್ ಕಾಣಿಸುತ್ತೆ ಹೊತ್ತು, ಹೊರಗಡೆ ಚೇಂಜ್ ನೋಡಬೇಕು ಅಂತ ಒಳಗಡೆ ಚೇಂಜ್ ಮಾಡಿಕೊಂಡಿಲ್ಲ ಅಂದರೆ ಏನೂ ಆಗಲ್ಲ. ಅದಕ್ಕೆ ಏನಂತ ಹೇಳ್ತಾರೆ, ಚೇಂಜ್ ಈಸ್ ಕಾನ್ಸ್ಟೆಂಟ್. ಪರಿವರ್ತನೆಯೇ ಪ್ರಗತಿಗೆ ಪ್ರಗತಿಯ ಮಾರ್ಗ, ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತ ಹೇಳ್ತಾರೆ. ಎಲ್ಲಿ ತನಕ ನಾವು ಪರಿವರ್ತನೆ ಅನ್ನೋದನ್ನು ನಮ್ಮ ಜೀವನದಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಕೂಡ ವಿ ವಿಲ್ ನಾಟ್ ಫೈಂಡ್ ಎನಿ ವೇ ಆಫ್
ಹ್ಯಾಪಿನೆಸ್. ಅದಕ್ಕೆ ಹೇಳ್ತಾರೆ ದೇರ್ ಶುಡ್ ಬಿ ಎ ನ್ಯೂ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ತಾರೆ. ನ್ಯೂ ವೇ ಆಫ್ ಲೈಫ್ ಬೇಕು ಅಂದರೆ, ನ್ಯೂ ವೇ ಆಫ್ ಚೇಂಜ್ ಬೇಕು ಅಂದರೆ, ನ್ಯೂ ವೇ ಆಫ್ ಥಿಂಕಿಂಗ್ ಬೇಕು. ಎಲ್ಲಿ ತನಕ ನ್ಯೂ ವೇ ಆಫ್ ಥಿಂಕಿಂಗ್ ಬರೋದಿಲ್ಲ ಅಲ್ಲಿವರೆಗೂ ನ್ಯೂ ವೇ ಆಫ್ ಲೈಫ್ ಕೂಡ ನಾವು ನೋಡೋಕ್ಕೆ ಸಾಧ್ಯತೆ ಇಲ್ಲ. ಆತ್ಮ ಬಂಧುಗಳೇ, ನಾವೆಲ್ಲರೂ ಕೂಡ ನಮ್ಮ ಒಳಗಡೆ ಇರ್ತಕ್ಕಂತಹ ಶಕ್ತಿಗಳನ್ನು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಒಂದು ಚಾಕು ಇರುತ್ತೆ, ನಿಮ್ಮ ಮನೇಲಿ ನೈಫ್ ಇರುತ್ತೆ, ಅದನ್ನು ಭಾಳ ಸಮಯ ಉಪಯೋಗಿಸ್ಲೇ ಇಲ್ಲ ಅಂದರೆ ಏನಾಗುತ್ತೆ? ರಸ್ಟ್. ಅದೇ ರೀತಿಯಲ್ಲಿ ಇದು ರಸ್ಟ್ ಆಗಿಬಿಡುತ್ತೆ. ಆ ಕಾರಣದಿಂದ ವಿ ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ ವೇ ಆಫ್ ಥಿಂಕಿಂಗ್. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಏನು ಮಾಡಬೇಕಾಗಿದೆ, ಸ್ವಲ್ಪ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋಬೇಕು. ನಾನು ನನ್ನ ಮನೆಯಲ್ಲಿ ಎಲ್ಲಿವರೆಗೆ ಆಧ್ಯಾತ್ಮಿಕ ಜ್ಞಾನನ ಪ್ರತಿಯೊಬ್ಬರ ಜೊತೆಯಲ್ಲೂ ಹಂಚಿಕೊಂಡು ಆಧ್ಯಾತ್ಮಿಕ ಜ್ಞಾನನ ಒಂದು ವಿಜ್ಞಾನದ ರೂಪದಲ್ಲಿ ಸ್ಟಡಿ ಮಾಡಿ ಅದನ್ನು ಜೀವನದ ಪ್ರತಿ ಕರ್ಮದಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಒಂದು ಪ್ಲ್ಯಾನಿಂಗ್ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋ ಅಂತಹ ಒಂದು ಪದ್ಧತಿಯನ್ನು ಅಳವಡಿಸಿದ್ದೆ ಆದರೆ, ಯಾವ ಕಾರಣಕ್ಕೂ ಮನೆಯ ವಾತಾವರಣ ಕೆಡೋದಿಲ್ಲ, ಮನಸ್ಸುಗಳು ಕೆಡೋದಿಲ್ಲ, ಮಕ್ಕಳು ಕೆಟ್ಟ ದಾರಿಗಳಲ್ಲಿ ಹೋಗೋದಿಲ್ಲ, ನಾವು ಕೂಡ ನೈತಿಕ ಮೌಲ್ಯಗಳನ್ನು ಕಳ್ಕೊಳ್ಳಲ್ಲ. ಒಂದು ವೇಳೆ ನೈತಿಕ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಅದು ಪತನವಾಗ್ತಾ ಇದೆ ಅಂದರೆ, ಖಂಡಿತವಾಗಿಯೂ ಕೂಡ ಅಲ್ಲಿ ಯಾವುದೋ ಒಂದು ಶಿವನ ಶಕ್ತಿ ಮಿಸ್ ಆಗ್ತಾ ಇದೆ. ಆ ಶಿವನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಬೆಳಕಾಗಿ ಮಾಡ್ಕೋಬೇಕು. ಪರಮಾತ್ಮನ ಶಕ್ತಿ ಅಂತ ಹೇಳಿದ್ರೆ ಜ್ಞಾನದ ಶಕ್ತಿ. ಯಾವ ರೀತಿ ಸೂರ್ಯನ ಬೆಳಕು ಸೂರ್ಯನ ಶಕ್ತಿ ಅಂತೀವಿ, ಆ ಸೂರ್ಯನ ಬೆಳಕಿನಲ್ಲಿ ಜಗತ್ತನ್ನು ನೋಡ್ತೇವೆ. ಹಾಗೆಯೇ ಸೂರ್ಯನನ್ನು ನೋಡಬೇಕಾದರೂ ಸೂರ್ಯನ ಬೆಳಕಿನಿಂದಲೇ ನೋಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಅನೇಕ ಪ್ರಕಾರದ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ಆ ಜ್ಞಾನದ ಬೆಳಕಿನಲ್ಲಿ, ಆ ಶಿವನ ಶಕ್ತಿಯ ಮಾರ್ಗದಲ್ಲಿ ನಾವು ಎದುರಿಸಬೇಕು. ಎಲ್ಲಿ ತನಕ ನಾವು ಇದನ್ನು ಉಪಯೋಗಿಸೋದಿಲ್ಲ ಅಲ್ಲಿ ತನಕ ಇದರ ಪರಿಣಾಮ ಕೂಡ ನಮಗೆ ಗೊತ್ತಾಗೋದಿಲ್ಲ. ಆ ಕಾರಣದಿಂದ ನೀವೆಲ್ಲರೂ ಕೂಡ ಜೀವನದಲ್ಲಿ ಒಂದು ಕೆಲವೊಂದು ವಿಷಯಗಳನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದನೇದು ಅಕ್ಸೆಪ್ಟ್ ಎವರಿ ಒನ್, ಪ್ರತಿಯೊಬ್ಬರನ್ನು ಅಕ್ಸೆಪ್ಟ್ ಮಾಡಿ. ಎರಡನೇದು ಅಡ್ಜಸ್ಟ್ ಎವರಿ ಒನ್, ಎಲ್ಲರ ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಮೂರನೇದು ಅಪ್ರಿಷಿಯೇಟ್ ಎವರಿ ಒನ್, ಯಾರಲ್ಲಾದರೂ ಏನಾದರೂ ಒಂದು ಒಳ್ಳೆಯದು ಕಂಡು ಬಂತು ಅಂದರೆ ಅಪ್ರಿಷಿಯೇಟ್ ಮಾಡಿ. ಈ 3A ಫಾರ್ಮುಲಾ ಅಕ್ಸೆಪ್ಟ್ ಉಪಯೋಗಿಸಿ. ಒಂದು ಅಕ್ಸೆಪ್ಟ್, ಇನ್ನೊಂದು ಅಡ್ಜಸ್ಟ್, ಇನ್ನೊಂದು ಅಪ್ರಿಷಿಯೇಟ್. ನೋಡಿ, ನಾನು ನಿಮಗೊಂದು ಸಿಕ್ಕ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ನಾವು ಪ್ರತಿಯೊಬ್ಬರ ಒಂದು ಮಾತನ್ನು ನೋಡಿದಾಗ, ಅಕ್ಸೆಪ್ಟೆನ್ಸ್ ಅನ್ನುವಂಥ ದೃಷ್ಟಿಕೋನದಲ್ಲಿ ನೋಡಿದಾಗ ಡೆಫಿನೆಟ್ಲಿ ವಿ ಅಕ್ಸೆಪ್ಟ್. ಈಗ ಫಾರ್ ಎಕ್ಸಾಂಪಲ್, ನಿಮ್ಮದು ಸೈಜ್ ಚೊಪ್ಪಲಿ ಬಂದುಬಿಟ್ಟು 8 ನಂಬರ್ ಇರುತ್ತೆ, ಇನ್ನೊಬ್ಬರದು ಸೈಜ್ ಚೊಪ್ಪಲಿ ಬಂದುಬಿಟ್ಟು 7 ನಂಬರ್ ಇರುತ್ತೆ. ಆದರೆ 7 ನಂಬರ್ ಅವರು 8 ನಂಬರ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೇನು ಫೀಲ್ ಆಗಲ್ಲ, ಯಾಕಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನಂದೇ ಸೈಜ್ ಬೇರೆ ಅವ್ರದ್ದೇ ಬೇರೆ ಸೈಜ್ ಅಂತ. ವಿ ಅಕ್ಸೆಪ್ಟ್ ದೇರ್, ನಾವಲ್ಲಿ ಸ್ಯಾಟಿಸ್ಫೈ ಆಗ್ತೀವಿ. ಹಾಗೆಯೇ ಇನ್ನೊಬ್ಬರು ವ್ಯವಹಾರದಲ್ಲಿ ಬಂದಾಗ ಅವರ ಒಂದು ಸಂಸ್ಕಾರ ನೋಡಿದಾಗ, ಐ ಶುಡ್ ಅಂಡರ್ಸ್ಟ್ಯಾಂಡ್ ಇನ್ಸೈಡ್, ನನ್ನ ಒಳಗಡೆಯಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಒಳಗಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಸ್, ಹೀ ಈಸ್ ಎ ಸೋಲ್, ಅದೊಂದು ಆತ್ಮ, ಅದು ಬೇರೆ ಬೇರೆ ಸಂಸ್ಕಾರ ರೆಕಾರ್ಡ್ ಮಾಡ್ಕೊಂಡು ಬಂದಿದೆ, ಬಟ್ ಒರಿಜಿನಲ್ ಸಂಸ್ಕಾರ ಪ್ಯೂರ್, ಆದರೆ ಇದು ಕ್ಯಾರಿ ಸಂಸ್ಕಾರ ಅನ್ನೋದು ನನಗೊಳಗಡೆ ಆ ಸಮಯದಲ್ಲಿ ನೆನಪಿದ್ದರೆ ನಾನು ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈಸಿ. ನಂಬರ್ 2, ಅಡ್ಜಸ್ಟ್. ಫಾರ್ ಎಕ್ಸಾಂಪಲ್, ನೀವೆಲ್ಲಾದರೂ ಒಂದು ವೆಹಿಕಲ್ನ ತೊಗೊಂಡು ಹೋಗ್ತಾ ಇರ್ತೀರ, ಹೋಗೋ ದಾರಿಯಲ್ಲಿ ಒಂದು ಗೋಡೆ ಕಾಣಿಸ್ಕೊಂತು ಅಂದಾಗ ನೀವು ರಿವರ್ಸ್ ಗಾಡಿ ತಗೊಂಡು ಬೇರೆ ರೂಟಲ್ಲಿ ಹೋಗ್ತೀರ. ನೀವು ಆ ಗೋಡೆ ಜೊತೆಯಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡೋದಿಲ್ಲ, ನೀನು ಯಾಕೆ ಇಲ್ಲಿದೆಯಾ, ನೀನು ನಾನು ಬರ್ತಾಯಿದ್ದೀನಿ ಅಂದಾಗ ನೀನು ಇರಬಾರ್ದು. ಆ ರೀತಿ ಯಾವತ್ತಾದರೂ ಯಾರಾದರೂ ಗೋಡೆನ ನೋಡಿಬಿಟ್ಟು ಜಗಳ ಆಡ್ತಾರ? ನೆವ. ಏಕೆ? ದೇರ್ ವಿ ಆರ್ ಗೋಯಿಂಗ್ ಟು ಅಡ್ಜಸ್ಟ್ ಬಿಕಾಸ್ ವಿ ನೋ ದಟ್ ದಟ್ ಈಸ್ ನಾಟ್ ಎ ಪ್ಲೇಸ್ ವೇರ್ ಐ ಕ್ಯಾನ್ ಗೋ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಕೆಲವರು ಒಂದು ಮನಸ್ಥಿತಿಗಳು ಗೋಡೆಗಳ ಥರ ಇದೆ ಅಂದ್ಕೊಳ್ಳಿ. ಆ ಗೋಡೆ ನೋಡಿಬಿಟ್ಟು ಆ ಗೋಡೆಗೆ ಹೋಗಿ ಹೊಡಿಬಾರ್ದು, ಘರ್ಷಿಸ್ಕೋಬಾರ್ದು. ಅದರ ಬದಲು ಏನು ಮಾಡಬೇಕಾಗಿದೆ? ಐ ಶುಡ್ ಗೋ ಇನ್ ಅನದರ್ ವೇ. ಅನದರ್ ವೇ ಅಂದರೆ ಅರ್ಥ ಏನು? ಅಲ್ಲಿ ಒಳಗಡೆಯಿಂದ ಮನೋಯುದ್ಧ
ಆಗದಿರೋ ಹಾಗೆ ನಾನು ಒಂದು ಜ್ಞಾನದ ಮಾತನ್ನು ಸ್ಮೃತಿಯಲ್ಲಿಟ್ಕೊಂಡ್ಬಿಟ್ಟು ಐ ಶುಡ್ ಕ್ರಾಸ್ ಓವರ್ ಸಿಂಪಲ್ ಥಿಂಗ್. ಈ ರೀತಿ ತಿಳ್ಕೊಳ್ಳಿ. ಈ ಒಂದು ರೀತಿಯಲ್ಲಿ ನಾನು ಇವರ ಜೊತೆಯಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನನ್ನ ಮನಸ್ಸಿನ ಶಕ್ತಿ ಅಂತಕ್ಕಂಥದ್ದು ಡಿಸ್ಚಾರ್ಜ್ ಆಗಿಬಿಡುತ್ತೆ, ನನ್ನ ಮನಸ್ಸನ್ನೋದು ವೀಕ್ ಆಗುತ್ತೆ. ಲೆಟ್ ಮಿ ಚೇಂಜ್ ದ ವೇ. ಪ್ರತಿಯೊಬ್ಬರದ್ದು ಅವರವರ ಸಂಸ್ಕಾರಗಳು ಸೈಡ್ ಸೀನ್ಸ್ ಥರ ಇದೆ. ಇವರ ಸಂಸ್ಕಾರನ ನಾನು ಎದುರಾಕ್ಕೊಳ್ತಾ ಇದ್ದೀನಿ ಅಂದರೆ ಅಡ್ಡಗೋಡೆಯನ್ನು ಎದುರಾಕ್ಕೊಳ್ತಾ ಇದ್ದೀನಿ ಅಂತ. ಸೊ ನಾನು ವಾಲ್ ಜೊತೆಯಲ್ಲಿ ಯುದ್ಧ ಮಾಡೋಕ್ಕೆ ಬದಲು ನಾನು ಬೇರೆ ರೀತಿಯಲ್ಲಿ ನನ್ನ ಮನಸ್ಸನ್ನು ಫ್ರೀ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಲೆಟ್ ಅಸ್ ಮೇಕ್ ಅಡ್ಜಸ್ಟ್. ಮೂರನೇದು ಅಪ್ರಿಷಿಯೇಟ್. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಅಪ್ರಿಷಿಯೇಷನ್ ಅನ್ನೋದು ಇರಬೇಕು. ಎಲ್ಲಿ ತನಕೂ ಅಪ್ರಿಷಿಯೇಷನ್ ಇರೋದಿಲ್ಲ ಅಲ್ಲಿ ತನಕ ಯಾರಿಗೂ ಕೂಡ ಇಂಟರ್ನಲ್ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಕ್ರಿಯೇಟ್ ಆಗೋದಿಲ್ಲ. ನಮಗೆ ಯಾರಾದರೂ ಹೊಗಳಿದ್ರೆ ನಮಗೆ ಯಾವ ರೀತಿ ಖುಷಿ ಆಗುತ್ತೆ, ಅದೇ ರೀತಿ ನಾವು ಇನ್ನೊಬ್ಬರಿಗೆ ಹೊಗಳಿದ್ರೆ ತಾನೇ ಅವ್ರಿಗೂ ಖುಷಿ ಆಗೋದು. ಇನ್ಫ್ಯಾಕ್ಟ್ ಒಂದು ಮಾತನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ, ಖುಷಿ ಕೇಳೋದ್ರಿಂದ ಬರಲ್ಲ, ಖುಷಿ ಬೇಡೋದ್ರಿಂದ ಬರಲ್ಲ, ಖುಷಿ ಕೊಡೋದ್ರಿಂದ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಖುಷಿಯನ್ನು ನಮಗೆ ಫೀಲ್ ಮಾಡ್ಕೋಬೇಕು ಅಂದರೆ ಫಸ್ಟ್ ವಿ ಶುಡ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಗಿವಿಂಗ್. ಯಾವಾಗವರೆಗೂ ನಮಗೆ ಗಿವಿಂಗ್ ಬರಲ್ಲ ಅಲ್ಲಿವರೆಗೂ ಕೂಡ ನಮಗೆ ತಗೊಳ್ಳೋ ಅಂತಹದ್ದೇ ಇರುತ್ತೆ ಹೊತ್ತು ಆ ಒಂದು ಫೀಲಿಂಗ್ನಿಂದ ಅನುಭವ ಮಾಡೋದಕ್ಕೆ ಬರಲ್ಲ. ನೀವು ಬೇಕಾದರೆ ಒಂದು ದಿನದಲ್ಲಿ ಒಂದು ಒಬ್ಬರಿಗೋ ಇಬ್ಬರಿಗೋ ಅವರಲ್ಲಿರ್ತಕ್ಕಂಥ ಒಳ್ಳೆ ಕ್ವಾಲಿಟೀಸ್ನ ನೋಡಿಬಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅವರ ಒಳಗಡೆ ಖುಷಿ ಕ್ರಿಯೇಟ್ ಆಗೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೋ ನಮ್ಮ ಒಳಗಡೆನೂ ಆ ಖುಷಿ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ದ ನೇಚರ್ ಆಫ್ ದ ವ್ಯಾಲ್ಯೂಸ್. ನಾವು ಕೊಡೋದ್ರಿಂದ ನಮಗೂ ಕೂಡ ಅದರದ್ದು ರಿಸಲ್ಟ್ ಸಿಕ್ಬಿಡುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಈ 3A ಫಾರ್ಮುಲಾ ನಾವು ಬಳಸ್ಕೋಬೇಕು. ಆವಾಗ ಮಾತ್ರ ಆಧ್ಯಾತ್ಮಿಕ ಮಾರ್ಗ ಸುಖವಾಗಿರುತ್ತೆ. ಒಂದು ಆ್ಯಸ್ ಐ ಟೋಲ್ಡ್ ಅಕ್ಸೆಪ್ಟ್, ಎರಡನೇದು ಅಡ್ಜಸ್ಟ್, ಮೂರನೇದು ಅಪ್ರಿಷಿಯೇಟ್. ಸೊ ಕಮ್ ಈಗ ನಾವು ಒಂದು ನಿಮಿಷ ಕಂಪ್ಲೀಟಾಗಿ ಆ ಒಂದು ಮೆಡಿಟೇಷನ್ ಮಾಡೋಣ. ಮೆಡಿಟೇಷನ್ ಅಂತ ಹೇಳಿದ್ರೆ ಫೋಕಸ್ ಆನ್ ದ ಫೀಲಿಂಗ್ಸ್, ಫೋಕಸ್ ಆನ್ ಅವರ್ ಮೈಂಡ್ ಪ್ರೋಗ್ರಾಮಿಂಗ್. ನಮ್ಮ ಮನಸ್ಸಿಗೆ ಒಂದು ಪ್ರೋಗ್ರಾಮಿಂಗ್ ಮಾಡೋದೇ ಮೆಡಿಟೇಷನ್. ಸ್ಟ್ರೈಟಾಗಿ ಕೂತ್ಕೊಂಡು ನಾನು ಕೊಡುವಂತಹ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡಿ. ನಾನೊಂದು ಪ್ಯೂರ್ ಪವರ್ಫುಲ್ ಪೀಸ್ಫುಲ್ ಸೋಲ್. ನಾನೊಂದು ಚೈತನ್ಯವಾದ ಪವಿತ್ರವಾದ ದಿವ್ಯ ಶಕ್ತಿ. ಪ್ರತಿನಿತ್ಯ ನನ್ನ ಜೀವನದಲ್ಲಿ ನಾನು 3A ಫಾರ್ಮುಲಾ ಬಳಸ್ತೇನೆ. ಒಂದನೇದು ಅಕ್ಸೆಪ್ಟ್. ಪ್ರತಿಯೊಂದು ಆತ್ಮ ಅವರದೇ ಸಂಸ್ಕಾರನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಆತ್ಮ ಒರಿಜಿನಲಿ ಪ್ಯೂರ್. ನಾನು ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಅವರು ಹೇಗಿದ್ದರೂ ಕೂಡ ಅಕ್ಸೆಪ್ಟ್ ಮಾಡ್ತೇನೆ. ಇದರಿಂದ ನನ್ನ ಆತ್ಮದ ಶಕ್ತಿ ವೃದ್ಧಿಯಾಗುತ್ತೆ. ಐ ಅಡ್ಜಸ್ಟ್ ವಿತ್ ಎವ್ರಿವನ್. ನಾನು ಪ್ರತಿಯೊಬ್ಬರ ಜೊತೆ ಅಡ್ಜಸ್ಟ್ ಆಗ್ತೇನೆ. ಯಾವ ರೀತಿ ಒಂದು ಪಾತ್ರೆಯಲ್ಲಿ ನೀರು ಆ ಪಾತ್ರೆಯ ಶೇಪ್ಗೆ ಅಡ್ಜಸ್ಟ್ ಆಗುತ್ತೆ, ನಾನು ಕೂಡ ಪ್ರತಿಯೊಬ್ಬರ ಸಂಸ್ಕಾರ ಅಡ್ಜಸ್ಟ್ ಆಗ್ತೇನೆ. ಇದರಿಂದ ನನ್ನ ಒಳಗಡೆ ಆತ್ಮದ ಶಕ್ತಿ ವೃದ್ಧಿಯಾಗುತ್ತೆ. ಐ ಅಪ್ರಿಷಿಯೇಟ್ ಎವ್ರಿವನ್. ಪ್ರತಿಯೊಬ್ಬರಲ್ಲಿರುವಂತಹ ವಿಶೇಷತೆಗಳನ್ನು ಪ್ರೋತ್ಸಾಹಿಸಿದಾಗ ಅವರ ಒಳಗಡೆ ಇರುವಂಥ ಖುಷಿಯ ಜೊತೆಗೆ ನನ್ನ ಆತ್ಮದ ಖುಷಿಯೂ ಹೆಚ್ಚುತ್ತೆ. ಈ ಫಾರ್ಮುಲಾಯಿಂದ ಆ ಶಿವನ ಶಕ್ತಿಯನ್ನು ನನ್ನಲ್ಲಿ ಸ್ಟೋರ್ ಮಾಡಿಕೊಳ್ತೇನೆ. ಐ ಆಮ್ ಪ್ಯೂರ್ ಪೀಸ್ಫುಲ್ ಪವರ್ಫುಲ್ ಸೋಲ್. ಈ ರೀತಿಯಾಗಿ ನಿಮ್ಮ ಒಳಗಡೆ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾ ಪ್ರತಿದಿನ ನಿಮ್ಮ ಜೀವನದ ಸೀನ್ಸ್ ಎದುರಿಸೋದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಜೊತೆ ವಿನಂತಿಸ್ಕೊಳ್ತಾ ಮತ್ತೆ ಕೆಲವು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಜೀವನದಲ್ಲಿ ಬಳಸ್ಕೋಬೇಕು ಅನ್ನುವಂತಹ ಒಂದು ಶುಭ ಭಾವನೆಯಿಂದ ಇವತ್ತಿನ ಸಂಚಿಕೆಯನ್ನು ನಾವು ಮುಕ್ತಾಯ ಮಾಡೋಣ. ತಮ್ಮೆಲ್ಲರಿಗೂ ಮಂಗಳವಾಗಲಿ. ನೀವು ನೋಡ್ತಾ ಇರೋದು ಶ್ರೀ ಬಸವ ಟಿವಿ, ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ನಮಸ್ಕಾರ.